ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಹಾಸನ ಬಿಜೆಪಿ ಅಭ್ಯರ್ಥಿ ಕುರಿತು ಶಾಸಕರ ಆಡಿಯೋ ವೈರಲ್ ಹಿನ್ನೆಲೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದರು. ಇದು ಎಡಿಟೆಡ್ ಆಡಿಯೋ, ನನ್ನ ಕಟ್ಟಿಹಾಕಲು ಇದು ವಿರೋಧಿಗಳ ಪಿತೂರಿಯಾಗಿದ್ದು ನನ್ನ ಮತ್ತು ಎ ಮಂಜು ಅಣ್ಣ ಅವರ ನಡುವೆ ವೈಮನಸ್ಸು ಹುಟ್ಟಿಹಾಕಲು ಪ್ರಯತ್ನ ಮಾಡುತ್ತಿದ್ದಾರೆ. ಎ ಮಂಜು ಅಣ್ಣಗಿಂತ ಪ್ರೀತಂ ಜೇಗೌಡ ಜಾಸ್ತಿ ಓಡಾಡುತ್ತಿದ್ದಾರೆ, ಆದ್ದರಿಂದ ನಮ್ಮಿಬ್ಬರ ಮಧ್ಯೆ ಕಂದಕ ಮೂಡಿಸಲು ಈ ಪ್ರಯತ್ನ ಮಾಡಿದ್ದಾರೆ. ನಾನು ಹೊಳೆ ನರಸೀಪುರ ಮತ್ತು ಚನ್ನರಾಯಪಟ್ಟಣ ಕ್ಷೇತ್ರಗಳ ಉಸ್ತುವಾರಿ ವಹಿಸಿಕೊಂಡಿದ್ದೇನೆ. ಮಂಡ್ಯದಲ್ಲಿ ಕೂಡ 4 ಮಂದಿ ಸುಮಲತಾರನ್ನ ಚುನಾವಣೆಗೆ ನಿಲ್ಲಿಸಿ ತಂತ್ರ ರೂಪಿಸಿದ್ದಾರೆ. ಇದು ಅದರ ಮುಂದುವರಿದ ಭಾಗ. ಮಂಜಣ್ಣ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಮನೆಗೆ ಕಲ್ಲು ತೂರಾಟ ಮಾಡಿದಾಗ ಸಹ ಬಂದಿದ್ದರು. ಇದು ಎಡಿಟೆಡ್ ಮಾಡಿರೋ ಆಡಿಯೋವನ್ನ ನಾನು ದಿನಕ್ಕೆ 1000 ಮಂದಿ ಜೊತೆ ಮಾತನಾಡುತ್ತೇನೆ. ಫೇಕ್ ಆಡಿಯೋದಿಂದಾಗಿ 2 ಲಕ್ಷ ಮತ ಹೆಚ್ಚಾಗಿ ಬಿಜೆಪಿಗೆ ಬೀಳುತ್ತವೆ. ಯಾರು ವಿಕಲಚೇತನರಾಗಿದ್ದಾರೆ ಅವರ ಆಡಿಯೋ ಹಿಂದೆ ಹೋಗ್ತಾರೆ. ದೇಶ ಕಟ್ಟುವವರು ನಾವು, ಮತದಾರರ ಬಳಿ ಹೋಗುತ್ತೇವೆಂದು ಹಾಸನದಲ್ಲಿ ಶಾಸಕ ಪ್ರೀತಂ ಜೇಗೌಡ ಅವರು ಮಾಧ್ಯಮದವರಿಗೆ ತಿಳಿಸಿದ್ದರು. ಕಂಪ್ಲೇಂಟ್ ಅಲ್ಲ ರೀ, ಇದೇನಂತ ಹೇಳಿದ್ರೆ ನಿಮ್ಮ ಮಾರಲ್ ಗ್ರೌಂಡ್ಸ್, ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ 1% ವಿಷ ಇದ್ರೆ ಆ ವಿಷ ನಿಮ್ಮ ಮುಖದಲ್ಲಿ ಕಾಣುತ್ತೆ, ನಿಮ್ಮ ಚಟುವಟಿಕೆಯಲ್ಲಿ ಕಾಣುತ್ತೆ. ಯಾರಾದರೂ ಒಬ್ರಿಗೆ ಪ್ರೀತಂ ಗೌಡನ ಬಗ್ಗೆ ನೀವು ಹೋಗಿ ಬನ್ನಿ, ಇವಾಗ ದಯಮಾಡಿ ನಿಮ್ಮನ್ನೆಲ್ಲರನ್ನು ಕೇಳ್ತೀನಿ, ಹೊಳೆ ನರಸೀಪುರ ಚನ್ನರಾಪಟ್ಟಣದ ಪ್ರತಿ ಹಳ್ಳಿಗೂ ಕ್ಯಾಂಡಿಡೇಟ್ ಆದವರು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಪ್ರವಾಸ ಮಾಡ್ತಿರ್ತಾರೆ. ಪ್ರತಿ ಹಳ್ಳಿಗೆ ಹೋಗುವಂಥ ಕೆಲಸ ಮಾಡಿದ್ದೀನಿ, ತಂಡವನ್ನು ಕಟ್ತಾ ಇದ್ದೀವಿ, ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗ್ತಿದೆ. ಪ್ರೀತಂ ಗೌಡರನ್ನು ವೀಕ್ ಮಾಡಿದ್ರೆ ಬಿಜೆಪಿ ವೀಕ್ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಇಟ್ಕೊಂಡು ನನ್ನ ಮೇಲೆ ಏನು ಪ್ರಹಾರ ನಡೀತಿದೆ ಅದಕ್ಕೆ ಕುಗ್ಗವನು ಅಲ್ಲ ಜಗ್ಗವನು ಅಲ್ಲ ಈ ಪ್ರೀತಂ ಗೌಡ. 18ನೇ ತಾರೀಕು ಚುನಾವಣೆ ಆಗುತ್ತೆ, 23ನೇ ತಾರೀಕು ರಿಸಲ್ಟನ್ನು ನೋಡ್ತೀರಿ. ಪ್ರೀತಂ ಗೌಡ ಮಾಡಿದ್ರೆ ಮಾತ್ರ ಬಿಜೆಪಿ ಗೆಲ್ಲತ್ತಾನೆ, 23ನೇ ತಾರೀಕು ರಿಸಲ್ಟಲ್ಲಿ ಬಿಜೆಪಿ ಗೆದ್ದಿರುತ್ತೆ. ಅವಾಗ ನೀವು ಹೇಳ್ತೀರಿ ಈ ಒಂದು ಫೇಕ್ ಆಡಿಯೋ ಮೂಲಕ ಷಡ್ಯಂತ್ರ ರೂಪಿಸಿದ್ರು ಆದರೂ ಸಕ್ಸಸ್ ಆಗಲಿಲ್ಲ ಅಂತ ನಿಮ್ಮ ಟ್ಯಾಗ್ ಲೈನ್ ಬರುತ್ತೆ. ಆ ಟ್ಯಾಗ್ ಲೈನಿಗೋಸ್ಕರ ನಾನು ಕಾಯ್ತೀನಿ ಸರ್. ಈಗ 4 ಜನ ಸುಮಲತನ ಯಾರು ನಿಲ್ಲಿಸಿದ್ರು ಅಂತ ಹೇಳಿ ಕೇಳಿದ್ರೆ ನನಗೆ ಅದಕ್ಕೆ ಉತ್ತರ ಇಲ್ಲ. ಅದೇ ಥರ ಕನ್ನಡಕದ ಫ್ರೇಮ್ ಹಾಕ್ಸಿ ಸ್ಯಾರಿ ಸ್ಟೈಲ್ ಹಾಕ್ಸಿದ್ ಯಾರು ಅಂದರೆ ನನಗೆ ಮಾಹಿತಿ ಇಲ್ಲ. ಅದೇ ಥರ ಇಲ್ಲಿ ಯಾರು ಮಾಡಿದ್ದಾರೆ, ಜಾಧವ್ ಏನು ಮಾಡಿದ್ದಾರೆ, 4 ಜನ ಜಾಧವ್ರನ್ನ ಹಾಕಿದ್ದಾರೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದೇ ಥರ ನಾ ಈಗ 4 ದಿನದಿಂದ ಪ್ರೀತಂ ಗೌಡರ ರಣತಂತ್ರ ಕಾರ್ಯಕರ್ತರ ಸಭೆ ಮುಂದೆ ಹೆಂಗೆ ರೇವಣ್ಣ ಅವ್ರು ಮಣಿಸೋದು ಅನ್ನೋದನ್ನು ವೈರಲ್ ಆಯಿತು. ಅದು ಯಾವುದು ನಿಮ್ಮ ಟಿವಿಗಳಲ್ಲಿ ಬರಲಿಲ್ಲ, ಬರೀ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಬಂತು. 2 ನಿಮಿಷ ಬಂತು ಆಯ್ತು. ಈಗ ಅಭ್ಯರ್ಥಿ ಆದ್ಮೇಲೆ ಪ್ರೀತಂ ಗೌಡ ಯಾವ ತರ ಅನ್ನೋದನ್ನ ಆ ವಿಡಿಯೋದಲ್ಲಿ ನೋಡಿದಿರಿ. ಬಹುಶಃ ಏ ಮಂಜು ಬಿಜೆಪಿಗೆ ಬರಕ್ ಮುಂಚೆ ಕಾರ್ಯಕರ್ತರು ನಡೆದಿರೋ ಅಂತ ಸಂಭಾಷಣೆಯಲ್ಲಿ ಎಡಿಟ್ ಆಗಿರೋದ್ರಲ್ಲಿ ಏನು ಅನ್ನೋದನ್ನ ನೋಡಿದಿರಿ. ಅದು ಸತ್ಯ ಅಂತಾನೂ ಭಾವಿಸಿದ್ರೆ ಕ್ಯಾಂಡಿಡೇಟ್ ಆದ್ಮೇಲೆ ಪ್ರೀತಂ ಗೌಡನ ಎಫರ್ಟ್ ಏನು ಅನ್ನೋದನ್ನ ನೀವೇ ವಿಡಿಯೋ ತೋರಿಸಿದ್ರಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಆ ಆಡಿಯೋನು ಹಾಕಿ ಅಭ್ಯರ್ಥಿ ಆದ್ಮೇಲೆ ಪ್ರೀತಂ ಗೌಡರ ಕಮಿಟ್ಮೆಂಟ್ ಏನು ಅನ್ನೋದು ರಾಜ್ಯದ ಜನತೆಗೆ ಮತ್ತೆ ಜಿಲ್ಲೆ ಜನತೆಗೆ ಗೊತ್ತಾಗಬೇಕು, ಅದನ್ನು ವಿಡಿಯೋ ಹಾಕಿ ಅಂತೇಳಿ ನಿಮ್ಮನ್ನು ಕೇಳಿ. ಇಶಾನ್ ಟ್ರಸ್ಟ್ ವತಿಯಿಂದ ರಾಮಕೃಷ್ಣ ವಿದ್ಯಾಕೇಂದ್ರದ ಶ್ರೀ ಶಾರದಾ ಸಭಾಂಗಣದಲ್ಲಿ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭ ಜರುಗಿತು. ಇಶಾನ್ ಟ್ರಸ್ಟ್ ವತಿಯಿಂದ ನಗರದ ರಾಮಕೃಷ್ಣ ವಿದ್ಯಾಕೇಂದ್ರದ ಶ್ರೀ ಶಾರದಾ ಸಭಾಂಗಣದಲ್ಲಿ ಇದೇ ದಿನಾಂಕ 7/4/2019 29/4/2019 ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ದು ಇಂದು ಅದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಅರವಿಂದ ಶರ್ಮಾ ಹಾಗೂ ಕನ್ನಡ ಕ್ರಾಂತಿದಳ ಯುವ ಘಟಕದ ಅಧ್ಯಕ್ಷರಾದ ತೇಜಸ್ವಿ ಕುಮಾರ್ ಉಪಸ್ಥಿತರಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನ ತೇಜಸ್ವಿ ಕುಮಾರ್ ಅವರು ಮಾಡಿದರು. ಮಕ್ಕಳನ್ನ ಉದ್ದೇಶಿಸಿ ಅರವಿಂದ ಶರ್ಮಾ ಮಾತನಾಡಿ, ಬೇಸಿಗೆ ಶಿಬಿರವನ್ನ ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕು, ಇದರಿಂದ ಇಲ್ಲಿ ಕಲಿಯುವುದು ಮುಂದೆ ತಮಗೆ ಬಹಳ ಉಪಯೋಗಕ್ಕೆ ಬರುತ್ತದೆ, ಆದ್ದರಿಂದ ಬಹಳ ಶ್ರದ್ಧೆಯಿಂದ ಕಲಿತು ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಸತತ 6 ವರ್ಷದಿಂದ ಬೇಸಿಗೆ ಶಿಬಿರವನ್ನು ನಡೆಸಿಕೊಂಡು ಬರುತ್ತಿರುವ ಇಶಾನ್ ಟ್ರಸ್ಟ್ನ ಮುಖ್ಯಸ್ಥರಿಗೆ ಶುಭಾಶಯಗಳನ್ನು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಮುಖ್ಯಾಧಿಕಾರಿ ಕುಮಾರಿ ಭಾಗ್ಯವತಿಯವರು, ಕೀರ್ತಿ ಕುಮಾರ್ ಅವರು ಹಾಗೂ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಲು ಬಂದಿದ್ದ ಚಿಣ್ಣರು ಉಪಸ್ಥಿತರಿದ್ದರು. ಶಿಕ್ಷಣ ತರಬೇತಿ ಶಿಬಿರವನ್ನ ನಿಮ್ಗೆ ಇಲ್ಲಿ ಕಲಿಸಿರ್ತಾರೆ. ಇದು ನಿಮ್ಗೆ ಮುಂದೆ ಒಂದಲ್ಲ ಒಂದಿನ ಉಪಯೋಗ ಆಗುತ್ತೆ ನಿಮ್ಗೆ. ಇದು ಯಾವುದು ನೀವು ಕಲಿತಕ್ಕಂತ ಈ ವಯಸ್ಸಿನಲ್ಲಿ ಕಲಿತಕ್ಕಂತ ಈ ಮಗುಗೆ ನನಗೆ ಏನ್ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ. ಆ ಮಗುಗೆ ಅರ್ಥ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಇಲ್ಲಿ ಕಲಿತಕ್ಕಂಥದ್ದು ಯಾವುದು ಉಪಯೋಗ ಆಗದೆ ಇರುವಂತದ್ದಲ್ಲ, ಮುಂದಿನ ದಿನಗಳಲ್ಲಿ ಬಹಳ ಉಪಯೋಗ ಆಗುತ್ತೆ. ನೀವು ಇದನ್ನ ಅಚ್ಚುಕಟ್ಟಾಗಿ ಕಲ್ತ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಣ್ಮಕ್ಳಿಗೆ ಇಲ್ಲಿ ಎಂಬ್ರಾಯ್ಡಿಂಗ್ ಕಲಿಸ್ತಾರೆ ಅಂದ್ಬಿಟ್ಟು ನಾನು ಬೋರ್ಡ್ ನೋಡಿದೆ ಅಂತ. ಅದೆಲ್ಲವೂ ನಿಮ್ಗೆ ಮುಂದಿನ ದಿನಗಳಲ್ಲಿ ಬಹಳ ಉಪಯೋಗ ಆಗುತ್ತೆ. ಇದು ನೀವು ಅಚ್ಚುಕಟ್ಟಾಗಿ ಕಲ್ತ್ಕೊಳ್ಳಿ, ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ಸಹಕಾರಿ ಆಗುತ್ತೆ. ತುಂಟಾಟಗಳನ್ನ ಮಾಡಬೇಕು, ತುಂಟಾಟಗಳನ್ನು ಮಾಡೋ ವಯಸ್ಸೇನೆ.
ಮನೆ ಹೋದ್ರೆ ತುಂಟಾಟಗಳನ್ನು ಮಾಡಿ, ಇಲ್ಲಿ ಶಿಸ್ತುಬದ್ಧವಾಗಿ ನೀವು ಕೂತ್ಕೊಂಡು ಮೇಡಮ್ ಏನ್ ಹೇಳ್ಕೊಡ್ತೀರ ಎಲ್ಲವನ್ನೂ ಕಲಿತಕ್ಕಂಥ ಕೆಲಸಗಳನ್ನ ಮಾಡಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ಅವರ ಪರವಾಗಿ ಶಾಸಕ ಡಾಕ್ಟರ್ ನಾರಾಯಣಗೌಡ ಅವರು ಬಿರುಸಿನ ಪ್ರಚಾರ ಕೈಗೊಂಡರು. ಮಂಡ್ಯ ಜಿಲ್ಲೆಯ ಶಿಳನೇರೆ ಹೋಬಳಿಯ ಸಿಂಧಘಟ್ಟ, ರಾಯಸಮುದ್ರ, ಮೈಲನಹಳ್ಳಿ, ರಾಜಘಟ್ಟ, ಮೇಲ್ಕೋನಹಳ್ಳಿ, ಚಟ್ಟಂಗೇರೆ, ಗುಡುಗನಹಳ್ಳಿ, ಕಾಕಿಪುರ, ಭೈರಾಪುರ, ಶಿಳನೇರೆ, ರಾಮನಹಳ್ಳಿ, ತೆಂಡೆಕೆರೆ ಗ್ರಾಮದಲ್ಲಿ ಶಾಸಕ ಡಾಕ್ಟರ್ ನಾರಾಯಣಗೌಡ ಬಿರುಸಿನ ಪ್ರಚಾರ ಮಾಡಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ಅವರ ಪರವಾಗಿ ಮತಯಾಚನೆ ಮಾಡಿದ ಶಾಸಕರು ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿ ಹಾಗೂ ರೈತರ ನೆಮ್ಮದಿಯ ಜೀವನಕ್ಕಾಗಿ ತಾಲೂಕಿನ ಪ್ರಜ್ಞಾವಂತ ನಾಗರಿಕ ಬಂಧುಗಳು ನಿಖಿಲ್ ಅವರಿಗೆ ಮತ ನೀಡಿ ಹರಸಿ ಆಶೀರ್ವಾದ ಮಾಡಬೇಕು. ಕೋಮುವಾದಿ ಬಿಜೆಪಿ ಪಕ್ಷದ ಬೆಂಬಲ ಪಡೆದಿರುವ ಸುಮಲತಾ ಅಂಬರೀಶ್ ಅವರನ್ನು ತಿರಸ್ಕರಿಸಬೇಕೆಂದು ಶಾಸಕ ನಾರಾಯಣಗೌಡ ಮನವಿ ಮಾಡಿದರು. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಟಿ ಮಂಜು, ತಾಲೂಕು ಪಂಚಾಯಿತಿಯ ಸದಸ್ಯರಾದ ಖಲೀಲ್ ಬಾಬು, ಸಿಂಧಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚಿದಂಬರ್, ಹರಹಳ್ಳಿಯ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕರ್ತೇನಹಳ್ಳಿ ಸುರೇಶ್, ತೆಂಡೇಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್, ಮುಖಂಡ ಚಂದ್ರಮೋಹನ್, ಪ್ರಸಾದ್, ಮಂಜುನಾಥ್ ಗೌಡ ಸೇರಿದಂತೆ ನೂರಾರು ಜನರು ಮತ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಸಾದ ಗೆಸ್ಟ್ ನಮ್ಗೆ ಎಕ್ಸ್ ಎಂ ಎಲ್ ಡ್ರಾಮಾ ಜೂನಿಯರ್ಸ್ ಪ್ರತಿಭೆ ಸ್ವಾತಿಗೆ ಅರ್ಭಾವಿ ಶ್ರೀಗಳಿಂದ ಸನ್ಮಾನ ಮಾಡಲಾಯಿತು. ಸಮೀಪದ ಅರ್ಭಾವಿ ಮಠದ ಶ್ರೀ ದುರದುಂಡೇಶ್ವರ ಜಾತ್ರಾ ಮಹೋತ್ಸವದ ಗುರುವಂದನಾ ಮತ್ತು ಧರ್ಮ ಚಿಂತನಾ ಗೋಷ್ಠಿ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಅರ್ಭಾವಿ ಗ್ರಾಮದ ಗ್ರಾಮೀಣ ಪ್ರತಿಭೆ ಡ್ರಾಮಾ ಜೂನಿಯರ್ ಸೀಸನ್ ತ್ರೀಯರ ಪ್ರಥಮ ಸ್ಥಾನ ಪಡೆದ ಪ್ರತಿಭೆ ಸ್ವಾತಿ ಅರ್ಭಾವಿ ಅವರಿಗೆ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಜಗದ್ಗುರು ಶ್ರೀ ಸಿದ್ದರಾಮ ಸ್ವಾಮಿಗಳು ಸನ್ಮಾನಿಸಿದ್ದರು. ಈ ಸಂದರ್ಭದಲ್ಲಿ ಘಟಪ್ರಭಾ ಗುಬ್ಬಲಗುಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿ, ಶ್ರೀ ದುರದುಂಡೇಶ್ವರ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ, ಹುಕ್ಕೇರಿಯ ಶ್ರೀ ಶಿವಬಸವ ಮಹಾಸ್ವಾಮೀಜಿ, ಶಿವಾನಂದ ಮಹಾಸ್ವಾಮೀಜಿ, ಸಚ್ಚಿದಾನಂದ ಮಹಾಸ್ವಾಮೀಜಿ, ಗುರುಬಸವ ಸ್ವಾಮೀಜಿ, ಮಹಂತ ದೇವರು, ಶಿವಯ್ಯ ಸ್ವಾಮೀಜಿ ಅರ್ಭಾವಿ, ಕರ್ವಿ ಅಧ್ಯಕ್ಷ ಕೃಷ್ಣ ಬಂಡಿವಡ್ಡರ್, ರಾಯಪ್ಪ ಬಂಡಿವಡ್ಡರ್, ಶಂಕರ್ ಬಿಲ್ಕುಂದಿ, ಕಾಡಯ್ಯ ದಡ್ಡಿ, ಬಿವೈ ಹಳ್ಳೂರ್, ನಿಂಗಪ್ಪ ಇಳಿಗೇರ್, ಅಶೋಕ್ ಅಂಗಡಿ, ಈರಪ್ಪ ಸಿದ್ನಾಳ್, ಭೀಮ್ಷಿ ಪಾತ್ರೋಟ್ ಇದ್ದರು. ಮರಳು ಸಮಸ್ಯೆಗೆ ಕೇಂದ್ರ ಸರ್ಕಾರ ನೇರ ಹೊಣೆ, ವಿಶ್ವಾಸ್ ಅಮೀನ್ ಆರೋಪ. ಮರಳು ಸಮಸ್ಯೆಗೆ ಕೇಂದ್ರ ಸರ್ಕಾರ ನೇರವಾಗಿ ಹೊಣೆಯಾಗಿದೆ. ಮೀನುಗಾರರ ಬಗ್ಗೆ ಒಂದಿಷ್ಟು ಕಾಳಜಿ ಬಿಜೆಪಿಗಿಲ್ಲ. ಮಲ್ಪೆಯಲ್ಲಿ ನಾಪತ್ತೆಯಾದ ಬೋಟ್ ಮತ್ತು 7 ಜನ ಮೀನುಗಾರರ ಬಗ್ಗೆ ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. ಅವರ ಪತ್ತೆ ವಿಳಂಬಕ್ಕೆ ಶೋಭಾ ಕರಂದ್ಲಾಜೆ ಮತ್ತು ಕೇಂದ್ರ ನೇರ ಹೊಣೆ ಎಂದು ವಿಶ್ವಾಸ್ ವಿ ಅಮೀನ್ ಆರೋಪಿಸಿದ್ದಾರೆ. ಶೋಭಾ ಕರಂದ್ಲಾಜೆಯಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ಮೀನುಗಾರರ ಬಗ್ಗೆ ಒಂದಿಷ್ಟು ಕಾಳಜಿ ಬಿಜೆಪಿಗಿಲ್ಲ. ಕೇರಳ ಗೋವಾ ರಾಜಕೀಯದ ಸಿಆರ್ಝಡ್ ಸಮಸ್ಯೆ ಕರ್ನಾಟಕಕ್ಕೆ ಮಾತ್ರ ಇದೆ. ನಮಗೆ ಮಾತ್ರ ಯಾಕೆಂದು ಶೋಭಾ ಪ್ರಶ್ನಿಸಲಿ. ಜನರ ನಡುವೆ ಇರುವ ವ್ಯಕ್ತಿ ಪ್ರಮೋದ್ ಮಧ್ವರಾಜ್, ಮೈತ್ರಿ ಅಭ್ಯರ್ಥಿಯ ಗೆಲುವು ಶತಸಿದ್ಧ ಎಂದು ಹೇಳಿದರು. ಯುವಕರಲ್ಲಿ ಹೊಸ ಸಂಚಲನ ಮೂಡಿದೆ. ಯುವಕರು ಪ್ರಮೋದ್ ಮಧ್ವರಾಜ್ ಪರ ಕೆಲಸ ಮಾಡುತ್ತಿದ್ದಾರೆ. ಪ್ರಮೋದ್ ಪರ ಯುವ ಪಡೆ ತಯಾರಾಗಿದೆ ಎಂದು ವಿಶ್ವಾಸ್ ವಿ ಅಮೀನ್ ಅಧ್ಯಕ್ಷರು ಯೂತ್ ಕಾಂಗ್ರೆಸ್ ಉಡುಪಿ ಜಿಲ್ಲೆ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಸಾಹುಕಾರರ ರಾಜಕಾರಣ ಗರಿಗೆದರಿದೆ. ಒಬ್ಬ ಸಾಹುಕಾರ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಲು ಪಣ ತೊಟ್ಟರೆ ಇನ್ನೊಬ್ಬ ಸಹೋದರ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ಕದನ ಆರಂಭಿಸಿದ್ದಾರೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಜೊತೆ ಸಂಬಂಧ ಇಟ್ಟುಕೊಳ್ಳದಿದ್ದರೂ ಕಾಂಗ್ರೆಸ್ನಲ್ಲೇ ಇದ್ದುಕೊಂಡು ಕಾಂಗ್ರೆಸ್ನ ನಾಗಾಲೋಟಕ್ಕೆ ಅಡ್ಡಗಾಲು ಹಾಕುತ್ತಿರುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಗಾದರೂ ಮಾಡಿ ರಮೇಶ್ ಅವರನ್ನ ಮನವೊಲಿಸಿ ನಿಮ್ಮ ನಡುವಿನ ಜಗಳ ಪಕ್ಷಕ್ಕೆ ಧಕ್ಕೆ ಮಾಡಬಾರದು, ಸತೀಶ್ ನೀವು ನಿಮ್ಮಣ್ಣ, ರಮೇಶ್ನನ್ನ ಮನವೊಲಿಸಿ ಎಂದು ಫರ್ಮಾನು ಹೊರಡಿಸಿರುವುದರಿಂದ ಸತೀಶ್ ಜಾರಕಿಹೊಳಿ ಈಗ ಅಣ್ಣನನ್ನ ಮನವೊಲಿಸಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಸತೀಶ್ ಜಾರಕಿಹೊಳಿ ನಾಳೆ ಗೋಕಾಕಿಗೆ ಭೇಟಿ ನೀಡಲಿದ್ದು ಅಣ್ಣ ರಮೇಶ್ ಅವರನ್ನ ಭೇಟಿಯಾಗ್ತಾರೆನ್ನುವ ಸುದ್ದಿ ಈಗ ಬೆಳಗಾವಿ ಜಿಲ್ಲಾದ್ಯಂತ ಹರಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಹುಕಾರ ಸಹೋದರ ನಡುವಿನ ಮುಸುಕಿನ ಗುದ್ದಾಟ ಕಾಂಗ್ರೆಸ್ ಪಕ್ಷವನ್ನ ಪೇಚಿಗೆ ಸಿಲುಕಿಸಿದೆ. ನಾಳೆ ಸತೀಶ್ ಅವರು ರಮೇಶ್ ಅವರನ್ನ ಭೇಟಿಯಾಗಿ ಮನವೊಲಿಸುತ್ತಾರಾ ಅಥವಾ ಸಹೋದರರ ನಡುವಿನ ಕದನ ಎರಡೂ ಪಕ್ಷಗಳಲ್ಲಿ ಬಿಜೆಪಿ ಗೆಲುವಿಗೆ ವರದಾನವಾಗುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಆದರೆ ಸತೀಶ್ ಜಾರಕಿಹೊಳಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸುತ್ತಿರುವುದು ಸತ್ಯ. ತಮ್ಮನ ಗೌರವ ಉಳಿಸಲು ಅಣ್ಣ ರಮೇಶ್ ಸಾಥ್ ಕೊಡ್ತಾರಾ ಅಥವಾ ಕಾಂಗ್ರೆಸ್ಗೆ ಕೈ ಕೊಡ್ತಾರಾ ಕಾದು ನೋಡಬೇಕು. ವಿಷಪ್ರಸಾದ ದುರಂತ ಸರ್ಕಾರದ ಸುಪರ್ದಿಗೆ ಸುಳ್ವಾಡಿ ದೇವಾಲಯ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ವಿಷಪ್ರಸಾದ ದುರಂತಕ್ಕೆ ಸಾಕ್ಷಿಯಾಗಿದ್ದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸುಳ್ವಾಡಿ ಕಿಚ್ಚುಗುತ್ತ ಮಾರಮ್ಮ ದೇವಸ್ಥಾನವನ್ನ ರಾಜ್ಯ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ವಶಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದೆ. ದೇವಸ್ಥಾನದಲ್ಲಿ ನೀಡಿದ ಪ್ರಸಾದ ಸೇವಿಸಿದ ಭಕ್ತಾದಿಗಳ ಪ್ರಾಣಕ್ಕೆ ಹಾನಿಯಾದ ಹಿನ್ನೆಲೆಯಲ್ಲಿ ಹಾಗೂ ದೇವಾಲಯದ ಆಡಳಿತವನ್ನ ದೇವಾಲಯದ ಟ್ರಸ್ಟ್ ನವರು ವ್ಯವಸ್ಥಿತ ರೀತಿಯಲ್ಲಿ
ನಿರ್ವಹಿಸಲಾಗದ ಹಿನ್ನೆಲೆಯಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ 1997 ಕಾಯ್ದೆಯಡಿ ಸೆಕ್ಷನ್ 42 ಅನ್ವಯ ಘೋಷಿತ ಸಂಸ್ಥೆ ಎಂದು ಮುಜರಾಯಿ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದು April 4 ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿದೆ. 2018 December 14 ದೇವಾಲಯದಲ್ಲಿ ನಡೆದ ಗೋಪುರ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ವಿತರಿಸಲಾಗಿದ್ದ ವಿಷಬೆರೆಸಿದ ಪ್ರಸಾದ ಸೇವಿಸಿ ಸುಮಾರು 17 ಮಂದಿ ಮೃತಪಟ್ಟು 110 ಹೆಚ್ಚು ಜನರು ಅಸ್ವಸ್ಥರಾಗಿದ್ದರು. ಬಡವರ ಹೆಸರಲ್ಲಿ ಹಣ ಲೂಟಿ ಮಾಡುವುದೇ ಕಾಂಗ್ರೆಸ್ ಧ್ಯೇಯ, ಮೈಸೂರಿನಲ್ಲಿ ಮೋದಿ ಅಬ್ಬರ. ಲೋಕಸಭಾ ಚುನಾವಣೆಗೆ ಕೆಲವೇ ದಿನ ಉಳಿದಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಕಟುವಾಗಿ ಟೀಕಿಸಿದರು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವ ಬಿಜೆಪಿ ವಿಜಯ ಸಂಕಲ್ಪ ಸಭಾದಲ್ಲಿ ಭಾಗವಹಿಸಿ ಮಾತನಾಡಿದ ಮೋದಿ, ಕಾಂಗ್ರೆಸ್ಗೆ ಬಡವರನ್ನ ಉದ್ಧಾರ ಮಾಡುವ ಉದ್ದೇಶವಲ್ಲ, ಬಡವರ ಹೆಸರಿನಲ್ಲಿ ಯೋಜನೆ ಆರಂಭಿಸಿ ಹಣ ಲೂಟಿ ಮಾಡುವ ಆಲೋಚನೆ ಇದೆ. ಹೀಗಾಗಿಯೇ ರೈತರ ಸಾಲ ಮನ್ನಾ ಹೆಸರಿನಲ್ಲಿ ಇಲ್ಲಿನ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ದುಡ್ಡು ಹೊಡೆಯುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. 2030 ವೇಳೆಗೆ ಆರ್ಥಿಕವಾಗಿ ವಿಶ್ವದಲ್ಲಿ ಉತ್ತಮ ಸ್ಥಾನ, 2030 ಭಾರತವು ಪ್ರಪಂಚದ ಅಗ್ರ ಮೂರು ಆರ್ಥಿಕತೆಗಳಿಲ್ಲದೆ ಸ್ಥಾನ ಪಡೆಯಲಿದೆ. ನವ ಭಾರತದಲ್ಲಿನ ಆಧುನಿಕ ಮೂಲ ಸೌಕರ್ಯನ ಅಭಿವೃದ್ಧಿಪಡಿಸುವುದು ನಮ್ಮ ಮುಖ್ಯ ಧ್ಯೇಯವಾಗಿದೆ. ಮುಂದಿನ 5 ವರ್ಷದಲ್ಲಿ ದೇಶಾದ್ಯಂತ ಕಾರ್ಯನಿರ್ವಹಿಸುವ ವಿಮಾನ ನಿಲ್ದಾಣಗಳ ಸಂಖ್ಯೆಯನ್ನು ದ್ವಿಮುಖಗೊಳಿಸುವ ಉದ್ದೇಶವನ್ನು ಹೊಂದಿದ್ದೇವೆ. ಬೆಂಗಳೂರು ಮೈಸೂರು 8 ಪಥದ ರಸ್ತೆ ಅಂತ್ಯಗೊಂಡರೆ ಮೈಸೂರು ಅಭಿವೃದ್ಧಿಯಾಗಲಿದೆ. ಉಡಾನ್ ಯೋಜನೆಯಡಿ ವಿಮಾನ ನಿಲ್ದಾಣ ಅಭಿವೃದ್ಧಿಯಾಗಲಿದೆ. 5 ವರ್ಷಗಳ ಹಿಂದೆ ಹೇಳಿದ ಸಬ್ ಕೆ ಸಾಥ್ ಸಬ್ ಕಾ ವಿಕಾಸ್ ಎಂಬ ತತ್ವದೊಂದಿಗೆ ಇಂದು ಸಹ ಮುಂದೆ ಸಾಗುತ್ತಿದ್ದೇನೆಂದು ಮೋದಿ ಹೇಳಿದರು. ಜನರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕುವುದಾಗಿ ನಾವೆಂದೂ ಹೇಳಿಲ್ಲ, ರಾಜನಾಥ್ ಸಿಂಗ್. ನಮ್ಮ ಪಕ್ಷ ಜನರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕುವುದಾಗಿ ಎಂದೂ ಹೇಳಿಲ್ಲ. ನಾವು ಕಪ್ಪು ಹಣದ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದೆವು. ಕಪ್ಪು ಹಣದ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ನಮ್ಮ ಸರ್ಕಾರವು ಕಪ್ಪು ಹಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿಯನ್ನ ರೂಪಿಸಿದೆ ಎಂದು ಲೋಕಸಭಾ ಚುನಾವಣೆಯ 2019 ಬಿಜೆಪಿ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷ ಹಾಗೂ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. 2014 ಚುನಾವಣಾ ಪ್ರಚಾರದ ವೇಳೆ ಜನರಿಗೆ ತಮ್ಮ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ನೀಡುವುದಾಗಿ ಬಿಜೆಪಿ ಭರವಸೆ ನೀಡಿತ್ತು ಎಂದು ಹೇಳುತ್ತಾ, ಚುನಾವಣೆಯ ವೇಳೆ ವಿರೋಧ ಪಕ್ಷಗಳು ಬಿಜೆಪಿ ಮೇಲೆ ಸುಳ್ಳು ಆರೋಪ ಮಾಡುತ್ತಿವೆ ಎಂದು ರಾಜನಾಥ್ ಸಿಂಗ್ ಪ್ರತಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಪ್ಪು ಹಣದ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಬಿಜೆಪಿ ಮಾತನಾಡಿದೆ. ವಿದೇಶದಲ್ಲಿ ಹೂಡಿರುವ ಕಪ್ಪು ಹಣವನ್ನು ಮರಳಿ ತರಲಾಗುವುದು ಎಂದು ಬಿಜೆಪಿ ಸಾರ್ವಜನಿಕರಿಗೆ ಭರವಸೆ ನೀಡಿತ್ತು. यह सब सारी चीजें जो चल रही थी स्वाभाविक रूप से जाब अपॉर्चुनिटी क्रिएट होंगी ही होंगी, और मैं दावे के साथ कह सकता हूं कि विगत 5 वर्षों में जितनी जाब अपॉर्चुनिटी क्रिएट हुई है आजाद भारत के इतिहास में इतनी जाब. राफेल ओपंद केंद्र सरकार के भारी हिन्डे, कड़ता परशील सुप्रीम कोर्ट अस्तु. ರಫೇಲ್ ವಿಮಾನ ಖರೀದಿ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ನಲ್ಲಿ ಇಂದು ಕೇಂದ್ರ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. ರಫೇಲ್ ಒಪ್ಪಂದ ಕುರಿತು ಸುಪ್ರೀಂಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವ ಮರುಪರಿಶೀಲನಾ ಅರ್ಜಿಗಳನ್ನು ವಜಾಗೊಳಿಸುವಂತೆ ಕೇಂದ್ರ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ಇಂದು ಸುಪ್ರೀಂ ವಜಾಗೊಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ 3-ಸದಸ್ಯ ನ್ಯಾಯಪೀಠ ಕೇಂದ್ರ ಸರ್ಕಾರದ ಅರ್ಜಿಯನ್ನು ವಜಾಗೊಳಿಸಿದೆ. ರಫೇಲ್ ಒಪ್ಪಂದದ ರಹಸ್ಯ ಕಡತಗಳ ಪರಿಶೀಲನೆ ನಡೆಸುವಂತೆ ಆದೇಶ ನೀಡಿದೆ. ಲೋಕಸಭಾ ಚುನಾವಣೆಗೆ 1 ದಿನ ಬಾಕಿ ಇರುವಂತೆ ಈ ತೀರ್ಪು ಹೊರಬಂದಿರುವುದು ವಿವಾದ ಬೇರೊಂದು ಸ್ವರೂಪ ಪಡೆದುಕೊಳ್ಳಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ. ಮಹಾನ್ ಸುಳ್ಳುಗಾರ ಮೋದಿಯವರನ್ನ ಅಧಿಕಾರದಿಂದ ದೂರವಿಡಿ ಎಂದು ಸಂಸದ ಲೋಕಸಭೆಯ ಅಭ್ಯರ್ಥಿ ಡಾ. ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು.
ಚಿತ್ತಾಪುರ್ ತಾಲೂಕಿನ ಅಲ್ಲೂರ್ಬಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಹೋಗಿ ಪ್ರಜಾಪ್ರಭುತ್ವದ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಮಹಾ ಸುಳ್ಳುಗಾರರಾಗಿದ್ದಾರೆ. ದೇಶದಲ್ಲಿ ಬಿಜೆಪಿಯೊಂದು ಕೋಮುವಾದಿ ಪಕ್ಷವಾಗಿದ್ದು ಸಮಾಜದಲ್ಲಿ ಧರ್ಮ ಜಾತಿ ಹೆಸರಿನಲ್ಲಿ ಒಡಕನ್ನ ಉಂಟು ಮಾಡುತ್ತೆ. ದೇಶದ ಜನರಿಗೆ ಸುಳ್ಳು ಹೇಳುತ್ತಿದ್ದು ಜನರಿಗೆ ದಾರಿ ತಪ್ಪಿಸುತ್ತಿದ್ದಾರೆ. ದೇಶದ ಸಂವಿಧಾನವನ್ನು ರಕ್ಷಿಸಲು ಜನತೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಎಂದರು. ಸಚಿವ ಆರ್ಬಿ ತಿಮ್ಮಾಪುರ್ ಮಾತನಾಡಿ, ಮೋದಿ ನೇತೃತ್ವದ ಬಿಜೆಪಿ ಪಕ್ಷದ 5 ವರ್ಷದಿಂದ ಕೇವಲ ಸುಳ್ಳು ಹೇಳುತ್ತಿದ್ದು ರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಪಕ್ಷ ರಾಮ ಮಂದಿರ ನಿರ್ಮಾಣ ಕೈಗೊಳ್ಳದೆ ರಾಮನನ್ನು ಇನ್ನೂ ಗುಡಿಸಲಲ್ಲಿ ಇಟ್ಟಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಬಾಬುರಾವ್ ಚೌಹಾಣ್, ಕೆಪಿಸಿಸಿ ಅಧ್ಯಕ್ಷ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ್ ಪಾಟೀಲ್, ಶಿವರುದ್ರ ಭೀಣಿ, ರಾಜ್ಯ ಕೋಲಿ ಸಮಾಜದ ಗೌರವ ಅಧ್ಯಕ್ಷ ತಿಪ್ಪಣ್ಣಪ್ಪ ಕಮಕ್ನೂರ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಜಗದೇವರೆಡ್ಡಿ ಪೊಲೀಸ್ ಪಾಟೀಲ್, ವೀರಣ್ಣಗೌಡ ಪರಸರೆಡ್ಡಿ, ಆರ್ಬಿ ರವಿ ಚೌಹಾಣ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ, ಶಂಭುಲಿಂಗ ಗುಂಡುಗುರ್ತಿ, ರಾಜಗೋಪಾಲ್ ರೆಡ್ಡಿ, ಭೀಮಣ್ಣ ಹೋತಿನಮಣಿ, ವೆಂಕಟೇಶ್ ಕುಲಕರ್ಣಿ, ಕರಣಕುಮಾರ್, ಬಸವರಾಜ್ ಚಿನ್ನಮಳ್ಳಿ, ಶರಣು ಡೋಣಗಾಂವ್ ಸೇರಿದಂತೆ ಅನೇಕರು ಇದ್ದರು. ಈ ದೇಶದ ಬಡವರ ಸಮಸ್ಯೆಗಳು, ದೀನ ದಲಿತರ ಸಮಸ್ಯೆಗಳು, ಹಿಂದುಳಿದ ಸಮಾಜದ ಸಮಸ್ಯೆಗಳು, ಹೆಣ್ಣುಮಕ್ಕಳ ಸಮಸ್ಯೆಗಳು, ಯುವಕರ ಸಮಸ್ಯೆಗಳು ನಾನು ಎತ್ತಿ ಹಿಡಿದು ಪಾರ್ಲಿಮೆಂಟ್ ನಲ್ಲಿ ಹೋರಾಟ ಮಾಡತಕ್ಕಂತ ಕೆಲಸ ಮಾಡಿದ್ದಾನೆ ಹೊರತಾಗಿ ನಿದ್ರೆ ಮಾಡಕ್ ಹೋಗಿಲ್ಲ. ಲೋಕಸಭಾ ಚುನಾವಣೆ ಪ್ರಚಾರ ಮುಗಿಸಿಕೊಂಡು ಜಿಲ್ಲಾ ಉಸ್ತುವಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮರಳುವಾಗ ಚುನಾವಣಾ ಅಧಿಕಾರಿಗಳು ಸಚಿವರ ಕಾರು ತಡೆದು ಪರಿಶೀಲನೆ ನಡೆಸಿದ್ದರು. ಲೋಕಸಭಾ ಚುನಾವಣೆಯ ಪ್ರಚಾರ ಮುಗಿಸಿಕೊಂಡು ಚಿತ್ತಾಪುರ್ ತಾಲೂಕಿನ ನಾಲ್ವಾರ್ ಚೆಕ್ಪೋಸ್ಟ್ ಮೂಲಕ ಜಿಲ್ಲಾ ಉಸ್ತುವಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೋಗುವಾಗ ಚೆಕ್ಪೋಸ್ಟ್ ಬಳಿ ಚುನಾವಣಾ ಅಧಿಕಾರಿಗಳು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕಾರು ಹಾಗೂ ಬೆಂಬಲಿಗರ ಕಾರನ್ನ ತಡೆದು ಪರಿಶೀಲನೆ ನಡೆಸಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ನನ್ನ ಕಾರು ತಡೆದಂತೆ ಎಲ್ಲರ ಕಾರು ತಡೆಯಬೇಕು ನೋಡಿ, ಒಬ್ರು ತಡೆದು ಇನ್ನೊಬ್ಬರದ್ದು ಬಿಡುವುದು ಮಾಡಬಾರದು ಎಂದು ಚುನಾವಣಾ ಅಧಿಕಾರಿಗಳಿಗೆ ಹೇಳಿದರು. ನಾಲ್ವಾರು ಉಪ ತಹಸೀಲ್ದಾರ್ ವೆಂಕಟಗೌಡ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗುರುನಾಥ್ ರೆಡ್ಡಿ, ನಾಲ್ವಾರು ಗ್ರಾಮ ಲೆಕ್ಕಪಾಲಕ ಮೋತಿಲಾಲ್ ಚೌಹಾಣ್, ರಾಯಪ್ಪ ಹುರುಮುಂಜಿ ಸೇರಿದಂತೆ ಕಂದಾಯ ಇಲಾಖೆ ಸಿಬ್ಬಂದಿಗಳು ಇದ್ದರು. ಕೇಂದ್ರದ ವಿರುದ್ಧ ಅವಿಶ್ವಾಸ ಮಂಡಿಸಿದ್ದ ಟಿಡಿಪಿಯ ಗಲ್ಲಾ ಜಯದೇವ್ಗೆ ಐಟಿಬಿಸಿ. ತೆಲುಗುದೇಶಂ ಪಕ್ಷದ ನಾಯಕ, ಗುಂಟೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗಲ್ಲಾ ಜಯದೇವ್ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಿಢೀರ್ನೇ ದಾಳಿ ನಡೆಸಿದ್ದಾರೆ. ಕರ್ನಾಟಕ ಮಧ್ಯಪ್ರದೇಶದಲ್ಲಿ ಪ್ರಮುಖ ರಾಜಕಾರಣಿಗಳ ಮನೆಗಳ ಮೇಲೆ ಈಗಾಗಲೇ ದಾಳಿ ನಡೆದಿದ್ದು, ಅದರ ಮುಂದುವರೆದ ಭಾಗವಾಗಿ ಗಲ್ಲಾ ಜಯದೇವ್ ಅವರ ಮನೆ ಮೇಲೂ ದಾಳಿ ನಡೆದಿದೆ. ಕೇಂದ್ರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದ ಗಲ್ಲಾ ಜಯದೇವ್ ಅವರಿಗೆ ಸಂಬಂಧಿಸಿದ ಹಲವು ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ಸದ್ಯ ಜಾಲಾಟ ನಡೆಸುತ್ತಿದ್ದಾರೆ. ಗಲ್ಲಾ ಜಯದೇವ್ ಮನೆ ಮೇಲೆ ಐಟಿ ದಾಳಿ ನಡೆಯುತ್ತಿದ್ದಂತೆ ಟಿಡಿಪಿಯ ಪ್ರಮುಖ ನಾಯಕರೊಂದಿಗೆ ಅವರು ಪ್ರತಿಭಟನೆಗೆ ಕುಳಿತರು. ಟ್ವಿಟರ್ನಲ್ಲಿ ಗೌತಮ್ ಗಂಭೀರ್ ಬ್ಲಾಕ್ ಮಾಡಿದ ಮೆಹಬೂಬ್. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವ ಆರ್ಟಿಕಲ್ 370 ರದ್ದು ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪರ ವಿರೋಧ ಚರ್ಚೆಗಳು ಜೋರಾಗಿವೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಟ್ವಿಟರ್ನಲ್ಲಿ ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಮೆಹಬೂಬ್ ಮುಫ್ತಿ ಅವರೊಂದಿಗೆ ಟ್ವಿಟರ್ ವಾರ್ ನಡೆಸಿದ ಮಾಜಿ ಕ್ರಿಕೆಟಿಗ ಹಾಗೂ ಬಿಜೆಪಿ ನಾಯಕ ಗೌತಮ್ ಗಂಭೀರ್ ಅವರ ಅಕೌಂಟ್ ಅನ್ನು ಮುಫ್ತಿ ಅವರು ಬ್ಲಾಕ್ ಮಾಡಿದ್ದಾರೆ. ಮೊದಲ ಬಾರಿ ಮತದಾನ ಮಾಡುತ್ತಿರುವ 1.5 ಕೋಟಿ ಮತದಾರರಿಗೆ ತಮ್ಮ ಮತವನ್ನು ಬಾಲಾಕೋಟ್ ವಾಯುದಾಳಿಯಲ್ಲಿ ಭಾಗಿಯಾದವರಿಗೆ ಸಮರ್ಪಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯಲ್ಲಿ ಚುನಾವಣಾ ರ್ಯಾಲಿಯೊಂದರಲ್ಲಿ ಮೊದಲ ಬಾರಿಯ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರು ಮತ್ತು ವಾಯುದಾಳಿ ನಡೆಸಿದವರಿಗೆ ನಿಮ್ಮ ಮೊದಲ ಮತವನ್ನು ಸಮರ್ಪಿಸಬಹುದಾ? ಬಡವರಿಗೆ ಶಾಶ್ವತ ಮನೆ ನಿರ್ಮಿಸುವುದಕ್ಕೆ ಮೊದಲ ಮತವನ್ನು ಸಮರ್ಪಿಸುವಿರಾ?
ರೈತರ ಹೊಲಗಳಿಗೆ ನೀರು ಒದಗಿಸುವುದಕ್ಕಾಗಿ ನೀವು ಮತದಾನ ಮಾಡುವುದಿಲ್ಲವೇ? ಆಯುಷ್ಮಾನ್ ಭಾರತ ಯೋಜನೆಗಾಗಿ ನೀವು ಮತದಾನ ಮಾಡುವುದಿಲ್ಲವೇ ಎಂದು ಕೇಳಿದರು. ಈ ನಡುವೆ ನಮ್ಮನ್ನ ಕಾಂಗ್ರೆಸ್ ಪಕ್ಷ ಚೌಕಿದಾರ್ ಚೋರ್ ಎನ್ನುತ್ತದೆ. ಆದರೆ ಕಾಂಗ್ರೆಸ್ಗರ ಮನೆಯಲ್ಲಿ ಐಟಿ ದಾಳಿಯ ವೇಳೆ ಬಗೆದಷ್ಟು ಹಣ ಸಿಗುತ್ತದೆ ಎಂದು ಮಧ್ಯಪ್ರದೇಶದ ಸಿಎಂ ಆಪ್ತರ 281 ಕೋಟಿ ರೂಪಾಯಿ ಹವಾಲಾ ಜಾಲದ ಬಗ್ಗೆ ಮೋದಿ ಟೀಕಿಸಿದರು. ಮತದಾನ ನಮ್ಮ ಹಕ್ಕು, ಪ್ರಜಾಪ್ರಭುತ್ವದ ಉತ್ಸವವನ್ನ ಯಶಸ್ವಿಗೊಳಿಸೋಣ. ದೇಶದಲ್ಲಿ April 11 to May 9 ಏಳು ಹಂತಗಳಲ್ಲಿ ಮತದಾನ ನಡೆಯಲಿದ್ದು, ಕರ್ನಾಟಕದಲ್ಲಿ April 18 to April 23 ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. 543 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಎಂದರು. ಜಮ್ಮು ಕಾಶ್ಮೀರದ ಕಿಶ್ತ್ವಾಂತ್ನಲ್ಲಿ ಆರ್ಎಸ್ಎಸ್ ನಾಯಕ ಚಂದ್ರಕಾಂತ್ ಶರ್ಮಾ ಮತ್ತು ಅವರ ಭದ್ರತಾ ಸಿಬ್ಬಂದಿಯನ್ನ ಉಗ್ರರು ಗುಂಡಿಕ್ಕಿ ಹತ್ಯೆಗೈದ ಘಟನೆ ಸಂಭವಿಸಿದೆ. ಘಟನೆಯ ಬೆನ್ನಲ್ಲೇ ಕೋಮು ಸೂಕ್ಷ್ಮ ಪ್ರದೇಶವಾದ ಜಮ್ಮುವಿನಲ್ಲಿ ಪ್ರತಿಭಟನೆಗಳು ಆರಂಭವಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಕಿಶ್ತ್ವಾರ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಜೊತೆಗೆ ಇಂಟರ್ನೆಟ್ ಸಂಪರ್ಕವನ್ನು ಸ್ಥಗಿತಗೊಳಿಸಲಾಗಿದ್ದು, ಹೆಚ್ಚುವರಿ ಭದ್ರತೆಗಾಗಿ ಸೇನೆಯನ್ನ ಕರೆಸಿಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿನ ಆರೋಗ್ಯ ಕೇಂದ್ರದೊಳಗೆ ನುಗ್ಗಿದ ಉಗ್ರನೊಬ್ಬ ಆರ್ಎಸ್ಎಸ್ ನಾಯಕ 52 ವರ್ಷದ ಶರ್ಮಾ ಮೇಲೆ ಗುಂಡಿನ ಮಳೆಗೈದಿದ್ದಾನೆ. ಈ ವೇಳೆ ಅವರ ಭದ್ರತಾ ಸಿಬ್ಬಂದಿ ರಾಜೇಂದರ್ಗೆ ಗುಂಡು ತಾಗಿದ್ದು ಅವರು ಸ್ಥಳದಲ್ಲಿಯೇ ಸಾವಿಗೀಡಾಗಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಶರ್ಮಾ ಅವರನ್ನ ಕೂಡಲೇ ಏರ್ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಪ್ರಯೋಜನವಾಗಲಿಲ್ಲ. ಗುಂಡಿನ ದಾಳಿ ನಡೆಸಿದ ಉಗ್ರ ಆನಂತರ ರಾಜೇಂದರ್ ಕೈಯಲ್ಲಿದ್ದ ರಫೇಲ್ ಅನ್ನ ಕಸಿದುಕೊಂಡು ಪರಾರಿಯಾಗಿದ್ದಾನೆ. ಶರ್ಮಾ ಇಲ್ಲಿ ಫಾರ್ಮಸಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನ ಡಿಸಾಲ್ವ್ ಮಾಡಲು ಹೊರಟಿದ್ದಾರೆ. ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸಿ ಇಲ್ಲವೇ ಪಕ್ಷ ಬಿಟ್ಟು ತೊಲಗಿ ಎಂದು ಹೇಳುತ್ತಿದ್ದಾರೆ ಎಂದು ಸಾವಳಿಗೆಯಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸಿ ಇಲ್ಲವೇ ಪಕ್ಷ ಬಿಟ್ಟು ತೊಲಗಿ ಎಂದು ಹೇಳುತ್ತಿದ್ದಾರೆ. ಕೊರಟಗೆರೆಯಲ್ಲಿ ಜಿ ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಸಿದ್ದರಾಮಯ್ಯ. ಈಗಿನವರ ಮೈತ್ರಿ ಪಕ್ಷವೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರನ್ನ 35,000 ಮತಗಳ ಅಂತರದಲ್ಲಿ ಸೋಲಿಸಿದೆ. ಸಿದ್ದರಾಮಯ್ಯ ಅವರೇ ಹೇಳುತ್ತಾರೆ, ನನ್ನನ್ನ ಶನಿ ರಾಹು ಕೇತುಗಳು ಸೇರಿ ಸೋಲಿಸಿದ್ರು ಅಂತ ಹೇಳ್ತಾರೆ. ಜಮಖಂಡಿ ತಾಲೂಕಿನ ಸಾವಳಗಿ ಪಟ್ಟಣದಲ್ಲಿ ಬಹಿರಂಗ ಸಭೆಯನ್ನ ನಡೆಸಿದ ಬಿಜೆಪಿ ಪಕ್ಷದ ಕಾರ್ಯಕರ್ತರು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮಾತನಾಡಿ, ಈಗ ನಡೆಯುತ್ತಿರುವುದು ವ್ಯಕ್ತಿಗತ ಚುನಾವಣೆಯಲ್ಲ, ಇದು ದೇಶದ ಚುನಾವಣೆ. ದೇಶದ ಹಿತದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಅನಿವಾರ್ಯವಾಗಿದೆ. ಅವರು ಮುಂದಾಲೋಚನೆಯಿಂದ ಹಾಕಿಕೊಂಡಿರುವ ಯೋಜನೆಗಳು ಪೂರ್ಣಗೊಳ್ಳಬೇಕು. ಆ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವ ಕೆಲಸಗಳು ಒಂದೆರಡಲ್ಲ. ಎಲ್ಲಿ ಹೋದ್ರೂ ಜನ ಮೋದಿ ಅವರನ್ನ ಮತ್ತೆ ಪ್ರಧಾನಿಯಾಗಿಸಲು ಕಂಕಣಬದ್ಧರಾಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದಕ್ಕಿಂತ ಮುಂಚೆ ಭಾರತವನ್ನ ಸಾಲಗಾರ ರಾಷ್ಟ್ರ ಎನ್ನುತ್ತಿದ್ದರು. ಈಗ ದೇಶವನ್ನ ಸಾಲದ ಕಡಿಮೆಗೊಳಿಸಿ ಬೇರೆ ದೇಶಗಳಿಗೆ ಸಾಲ ಕೊಡುವ ಮಟ್ಟಿಗೆ ಭಾರತ ಬೆಳೆದಿದೆ ಎಂದರು. ಸಭೆಯಲ್ಲಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಜಿಎಸ್ ನ್ಯಾಮೇಗೌಡ, ಉದ್ಯಮಿ ಜಗದೀಶ್ ಗುಡುಗುಂಟೆ, ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ್ ಪಾಟೀಲ್, ಇನ್ನೋರ್ವ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಾಯವ್ವ ದಳವಾಯಿ, ಪಿಟಿ ಉಪಾಧ್ಯ, ಸುರೇಶ್ ಗೌಡ ಪಾಟೀಲ್ ಸೇರಿದಂತೆ ಇನ್ನು ಹಲವಾರು ಜನ ಮುಖಂಡರು ಹಾಜರಿದ್ದರು. ಇಡೀ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹಳ್ಳಿಗಳಿಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಆಯಾ ವಿಧಾನಸಭಾ ಕ್ಷೇತ್ರದ ಆ ವಿಧಾನಸಭಾ ಕ್ಷೇತ್ರದ ನಾಯಕರು ಕರ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಶ್ರೀಕಾಂತ್ ಕುಲಕರ್ಣಿ ಅವರು, ನಮ್ಮ ತುಂಬಿ ಗುರುಗುಂಟಿ ಅವರು, ಅದೇ ರೀತಿ ಇನ್ನು ಉಳಿದಂಥ ನಾಯಕರ ಜೊತೆ ಹೋಗ್ತಾ ಇರೋ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಆಗ್ತಿರೋದು. ಇಡೀ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ, ನರೇಂದ್ರ ಮೋದಿಗಳ ಪರವಾಗಿ ದೊಡ್ಡ ಅಲೆನೇ ಇದೆ. ಕಳೆದ ಬಾರಿ ಪಿ ಸಿ ಸದ್ದಿಗೌಡರು ಗೆದ್ದಂಥ ಸಂದರ್ಭದಲ್ಲಿ ಇಂದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ, ಈಗ ನರೇಂದ್ರ ಮೋದಿಯ ಪ್ರಧಾನಮಂತ್ರಿಯಾಗಿ ಇಡೀ ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದಿದ್ದಾರೆ. ರಾಜ್ಯದ ದೇಶದ ಎಲ್ಲ ಭಾಗದಲ್ಲೂ ಕೂಡ ಹೆಣ್ಣು ಮಕ್ಕಳಿರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಯುವಕರು ಇರ್ಬೋದು, ಎಲ್ಲರೂ ಸಂತೋಷ ಪಡ್ತಿದ್ದಾರೆ ಇಂಥ ಪ್ರಧಾನಮಂತ್ರಿಯನ್ನು ಪಡ್ಕೊಟ್ಟಿರೋದು ಪುಣ್ಯ ಅಂತ. ಹೀಗಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನು ಅತಿ ಹೆಚ್ಚು ಅಂತರದಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಇದು ನಾನು ನಡೆ ಹೇಳ್ತೇನಲ್ಲ, ಕಾಂಗ್ರೆಸ್ಸಿಗರು ಏನೂ ಮಾಡದೇನೆ ನಮ್ಮೇಲೆ ಆರೋಪ ಮಾಡ್ತಾರೆ. ಸರ್ಕಾರ ಅವ್ರದ್ದಿದೆ, ನೀರಾವರಿ ಮಂತ್ರಿ ಅವರಿದ್ದಾರೆ, ಕೈ ಮಾಡ್ತಿದ್ದಾರೆ. ಅವ್ರು ಬಂದು ಏನೇನು ಅಭಿವೃದ್ಧಿ ಮಾಡಬೇಕು ಮಾಡಬೇಕು, ಇಷ್ಟು ಹಣ ಇಟ್ಟಿದ್ದೀವಿ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ರೂಪದಲ್ಲೂ ಬೆಂಬಲ ಕೊಡ್ತೀವಿ. ಕೇಂದ್ರದಲ್ಲೂ ಕರ್ಕೊಂಡು ಹೋಗಿ ಅಲ್ಲಿಂದ ವ್ಯವಸ್ಥೆ ಮಾಡ್ತೀವಿ. ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಬರೀ ಟೀಕೆ ಮಾಡೋದ್ರಲ್ಲೇ ಸಮಯ ಕಳೀತಿದ್ದಾರೆ. ನೋಡಿ, ಅವ್ರು ಬಂದು ಈಗ 8-9 ತಿಂಗಳಾಯ್ತು. ಸರ್ಕಾರ ಇದೆ ಅನ್ನೋದು ಜನಕ್ಕೆ ಗೊತ್ತಾ? ಬಡದಾಟದಲ್ಲೇ ಕಂಪ್ಲೀಟ್ ಸಮಯ ಕಳೆದ್ಬಿಟ್ರು. ಜೆ ಡಿ ಎಸ್, ಕಾಂಗ್ರೆಸ್ ಯಾವ ಅಭಿವೃದ್ಧಿ ಕೆಲಸಗಳು ಇಲ್ಲ. ಆದರೆ ಬಿ ಜೆ ಪಿ ಮೇಲೆ ಆಪರೇಟ್ ಮಾಡ್ತಾರೆ. ಉತ್ತರ ರಾಜ್ಯದ ಜನ ಕೊಡ್ತಾರೆ. ಈ ಬಾರಿ ಬಾಗಲಕೋಟೆಯನ್ನು ಗೆಲ್ತಾರೆ. 22 ಹೆಚ್ಚಿಗೆ ರಾಜ್ಯದಲ್ಲಿ ಗೆಲ್ತೀವಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ರಾಷ್ಟ್ರೀಯ ಕೋಲಿ ಸಮಾಜದ ವತಿಯಿಂದ ದಿವಂಗತ ವಿಠಲ್ ಹೇರೂರವರ 66ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು.
ಕಲಬುರಗಿನಲ್ಲಿರುವ ಕನ್ನಡ ಭವನದಲ್ಲಿ ದಿವಂಗತ ವಿಠಲ್ ಹೇರೂರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅತಿಥಿಗಳು ಸಸಿಗೆ ನೀರುಣಿಸಿ ನಿಜಶರಣ ಅಂಬಿಗರ ಚೌಡಯ್ಯ ಮತ್ತು ವಿಠಲ್ ಹೇರೂರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಮಾರಂಭವನ್ನ ಉದ್ದೇಶಿಸಿ ಪ್ರೊಫೆಸರ್ ಆರ್ಕೆ ಹುಡುಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನರಸೀಪುರದ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯ ಪೀಠದ ಪೀಠಾಧಿಪತಿ ಪೂಜ್ಯ ಶಾಂತ ಭೀಷ್ಮ ಚೌಡಯ್ಯ, ಬೀದರ್ ಕೌಠ ಆಶ್ರಮದ ಪೂಜ್ಯ ಸಿದ್ದರಾಮ ಶರಣರು ಬೆಲ್ದಾಳ್, ಕೋಟರೇಶ್ವರ ಶರಣರು, ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ ಮುಖ, ಪೀತಾಂಬರ್ ಕಲ್ಗುರ್ತಿ, ನಾಗೇಂದ್ರ ಇಟ್ಟಿಗಿ, ಸಿದ್ದನ್ಗೌಡ, ಜಂಬೇರಾಳ್ ಸೇರಿದಂತೆ ದಿವಂಗತ ವಿಠಲ್ ಹೇರೂರ್ ಅಭಿಮಾನಿಗಳು ಸ್ನೇಹಿತರು ಉಪಸ್ಥಿತರಿದ್ದರು. ಅಂಬಿಗರ ಚೌಡಯ್ಯನವರ ವೇದಿಕೆಯಲ್ಲಿ ಅಂತೂ ಹೇಳೋ ಅವಶ್ಯಕತೆ ಇಲ್ಲ. ಬಹುಶಃ ಇವ್ರ ಮಾತನ್ನು ಕೇಳಿ ಬಸವಣ್ಣವರು ಒಂದು ವಚನ ಬರೆದಿರಬೇಕು ಅಂತ ಅನ್ನಿಸ್ತದೆ ನನಗೆ. ಯಾಕೆ ಇಷ್ಟೆಲ್ಲ ಜೋರು ಜೋರಲ್ಲಿ ಮಾತಾಡ್ತೀರಪ್ಪ? ಮನಸ್ಸು ಚುಚ್ಚುವಂಗೆ, ನೋಯುವಂಗೆ, ಒಂಥರ ಒಂದೊಂದು ಮಾತಾಡಿದ್ರೆ ಪಡ 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 ಕಪಾಳದ ಹೊಡೆದಂಗೆ. ಕೇವಲ ಕೈಲಿ ಅಲ್ಲ, ಪಡಿಯಾರಿ ಉತ್ತಯನ ಎಡಗಾಲಿನ ಹೇಳೋದು ಬೇಡ. ತಂದು ಪಡ ಪಡ ಹೊಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ದು ಕೇಳಿನಿ ಬಸವಣ್ಣವರು. ಅಪ್ಪ ಭಾಳ ಆಯಿತು, ಭಾಳ ಇಷ್ಟು ಜೋರಲ್ಲಿ ಮಾತಾಡೋದು ಬೇಡ, ನಮ್ಮ ದಾರಿ ಇನ್ನೂ ದೂರಿದೆ, ಅನೇಕ ಜನರಿಗೆ ತೊಗೊಂಡು ಹೋಗಬೇಕಾಗಿದೆ, ಆದ್ದರಿಂದ ಸ್ವಲ್ಪ ಮೆತ್ತಗೆ ಮಾತಾಡ್ರಿ ಅಂತ ಹೇಳಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ, ಸ್ಫಟಿಕದ ಸಲಾಕಿ ಅಂತ ಹೇಳಿ, ನುಡಿದರೆ ಲಿಂಗ ಅಂದರೆ ಇಡೀ ಜಗತ್ತು ಮೆಚ್ಚಿ ಹೌದೌದು ಅನ್ನೋಂಗೆ ನುಡಿಬೇಕು. ಸ್ವಲ್ಪ ಮೆತ್ತಗೆ ಮಾತಾಡ್ರಪ್ಪ, ಮಾತಾಡಿದ್ರೆ ಮುತ್ತಿನ ಹಾರಿದ್ದಂಗೆ ಇರಬೇಕು ಅಂತ. ಅಷ್ಟೆಲ್ಲ ಹೇಳಿಕ್ಕಾಗಿ ಕೂಡ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದೊಂದು ಮಾತು, ಒಂದೊಂದು ಶಬ್ದ ಅಂದರೆ ಮುತ್ತಿನ ಹಳ್ಳ, ಮುತ್ತಿನ ಹಾರ ಅಲ್ಲ, ಕಾಂಕ್ರೀಟ್ ಹಳ್ಳ ಇದ್ದಂಗೆ, ಒಂದೊಂದು ನೆಗ್ಗಿ ಮುಳ್ಳಿದ್ದಂಗೆ, ಯಾವ ಕಡೆ ಬೀಡಿದ್ರೂ ಸೀದಾ ಕಡಿಮೆ, ನೀವು ಹೆಂಗೆ ನೋಡಿ. ಆದ್ದರಿಂದ ಈ ವೇದಿಕೆಯಲ್ಲಿ ನಿಮ್ಮ ಮನಸ್ಸಿಗೆ ನನ್ನ ಮಾತಿನಿಂದ ನೋವಾಗ್ತಿತ್ತು ಅಂತಂದರೆ, ನಾನು ನಿಜಶರಣ ಅಂಬಿಗರ ಚೌಡಯ್ಯನವರ ದಾರಿಯಲ್ಲಿ ಒಂದು ಸಣ್ಣ ಹೆಜ್ಜೆ ಇಟ್ಟೀನಿ ಅಂತ ಭಾವಿಸ್ತೀನಿ ನಾನು. ಬಂಧುಗಳೇ, ನಾನು ಕೆಲವು ದಿನಗಳ ಹಿಂದೆ ಇಲ್ಲಿ ಕೆಳಗೆ ಒಂದು 10-15 ವರ್ಷ ಮೇಲೆ ಆಯ್ತು ಕಾಣ್ತದೆ ಕೆಳಗೆ. ಇದು ಈ ಹೊತ್ತಿನ ನ್ಯೂಸ್, ಹೀಗೆ ನೋಡ್ತಾ ಇರಿ. We'll be right back.